ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಾನಸಾ. ಚಿನ್ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಾಂ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಹೈಬ್ರೋ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನದು ಹೈಬ್ರೋ ನಿಮಗೆ ತೋರಿಸ್ತಾ ಇದ್ದೀನಲ್ವ. ಹೈಬ್ರೋನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಜಸ್ಟ್ ಅದಕ್ಕೆ ಯಾವ್ಯಾವ ಪ್ರಾಡಕ್ಟ್ ಬೇಕು, ಎಷ್ಟು ಪ್ರಾಡಕ್ಟ್ ಬೇಕು ಅಷ್ಟೇ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಬನ್ನಿ, 3-4 ಪ್ರಾಡಕ್ಟ್ ಬೇಕೇ ಬೇಕು ಫ್ರೆಂಡ್ಸ್. 3-4 ನಾವು ಕಲಿಯೋದ್ರಿಂದ 3 ಇದ್ರೂ ಹೋಗಿ 4 ಇದ್ರೂ ಹೋಗಿ ಫ್ರೆಂಡ್ಸ್. ಬನ್ನಿ, ನಾನು ನಿಮ್ಗೆ ಇವಾಗ ಫಸ್ಟು ಐಬ್ರೋ ಥ್ರೆಡ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ದಾರ, ಐಬ್ರೋ ದಾರ ಫಸ್ಟು ಫ್ರೆಂಡ್ಸ್. ನೆಕ್ಸ್ಟ್ ಲ್ಯಾಷಸ್ ನಾವು ಇದನ್ನು ಮಾಡ್ತೀವಲ್ಲ, ಆ ಬ್ರಷು ಫ್ರೆಂಡ್ಸ್. ಯಾಕೆಂದರೆ ನಮಗೆ ಅದರ ಅಗತ್ಯ ತುಂಬ ಇದೆ ಫ್ರೆಂಡ್ಸ್, ಯಾಕೆಂದರೆ ಸಣ್ಣ ಕುಮ್ ಇರೋದಿಲ್ಲಲ್ಲ ಹಾಗಾಗಿ. ನೆಕ್ಸ್ಟು ಫ್ರೆಂಡ್ಸ್, ಒಂದು ಸೀಸರ್. ನೋಡಿ ಫ್ರೆಂಡ್ಸ್, ಸೀಸರ್ನ ನಾವು ತಗೊಳ್ತಾ ಇದ್ದೀವಿ ಫ್ರೆಂಡ್ಸ್, ಒಂದು ಸೀಸರ್. ನೆಕ್ಸ್ಟ್ ಯಾವುದಾದ್ರೂ ಪೌಡರು ಫ್ರೆಂಡ್ಸ್, ಮನೆಯಲ್ಲೇ ಇರೋವಂತಹ ನಾವು ಯೂಸ್ ಮಾಡೋ ಪೌಡರು, ಬೇಬಿ ಪೌಡರ್ ಆಗಿರ್ಬೋದು, ಫಾನ್ಸ್ ಪೌಡರ್ ಆಗಿರ್ಬೋದು. ನಾವಿವಾಗ ಪಾರ್ಲರ್ ಇಡ್ತಾ ಇಲ್ಲ, ಫಸ್ಟ್ ಕಲಿತಾ ಇದ್ದೀವಿ. ಕಲಿಯೋದಕ್ಕೆ ಯಾವ ರೀತಿ ಬೇಕೋ ನಾವು ಆ ರೀತಿ ಮಾತ್ರ ಯೂಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮನೆಯಲ್ಲೇ ಇರೋದು ಜಸ್ಟ್ 3-4 ಲ್ಯಾಷಸ್ ಬ್ರಷ್, ದಾರ, ಸೀಸರ್, ಪೌಡರ್ ಫ್ರೆಂಡ್ಸ್. ನೆಕ್ಸ್ಟು ನಾನು ನಿಮಗೆ ಥ್ರೆಡ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಥ್ರೆಡ್ ಇರುತ್ತೆ. ಇನ್ನೊಂದು ಪಿಂಕ್ ಕಲರಲ್ಲೂ ಬರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಕಾಸ್ಟ್ಲಿ, ಇದು ಸ್ವಲ್ಪ ಕಮ್ಮಿ ಫ್ರೆಂಡ್ಸ್. ಸೇಮ್ 5-10 ಮಾತ್ರ ಏರುಪೇರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವಾಗ ನಿಮಗೆ ದಾರ ಹೇಗಿಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮದು ಹಲ್ಲಲ್ಲಿ ನಾವು ನೀಟಾಗಿ ಹಲ್ಗಚ್ಚಿ ಇಟ್ಕೋಬೇಕು ಫ್ರೆಂಡ್ಸ್. ಬಲಗಡೆಯಿಂದ ನಾವು ಇಟ್ಕೊಂಡು ವಾಪಸ್ ಅದನ್ನು ತೊಗೊಂಡು ಬಂದು ಈ ರೀತಿ 6-7 ಓನ್ಲಿ ಫ್ರೆಂಡ್ಸ್, ಜಸ್ಟ್ 7. ನೆಕ್ಸ್ಟು ನಾವು ಎಡಗಡೆಯಿಂದ ತಮ್ಮನಿಂದ ನಾವು ಅದನ್ನು ಬಿಗಿಯಾಗಿ ಇಟ್ಕೋಬೇಕು ಫ್ರೆಂಡ್ಸ್ ದಾರನ. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಈ ರೀತಿ, ಈ ರೀತಿ ಫ್ರೆಂಡ್ಸ್. ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ನಮ್ಮದು ಕತ್ತಿಂದನೂ ನಾವು ಅಪ್ ಆ್ಯಂಡ್ ಡೌನ್ ಮಾಡಬೇಕು ಫ್ರೆಂಡ್ಸ್. ಯೂಸ್ ಅಂಡ್ ಥ್ರೋ ಅಲ್ವಾ, ಯೂಸ್ ಮಾಡಿರೋದನ್ನ ಹೋಗೋದು ಬೇಡ, ಮತ್ತೆ ನಾವು ರಿವಿನ್ಸ್ ಮಾಡೋದು ಬೇಡ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೊಂದು ಸಾರಿ ನಾನು ತೋರಿಸ್ತಾ ಇದ್ದೀನಿ. ಹಲ್ಲಿಂದ ಬಿಗಿ ಹಿಡೀರಿ ಫ್ರೆಂಡ್ಸ್. ನೋಡಿ, ಈಗ ಅಂದಾಗ ಅದು ಬಿಡಬಾರ್ದು ಫ್ರೆಂಡ್ಸ್. ನೋಡಿ, ಈ ಥರ ಹಲ್ಲಿಂದ ಬಿಗಿ ಹಿಡಿದ್ಬಿಟ್ಟು 3 ಫಿಂಗರ್ಸ್ನಿಂದ, ಜಸ್ಟ್ 3 ಫಿಂಗರ್ಸಿಂದ 1-2-3-4-5-6 6 ನಮ್ಮ ಎಡಗೈ ತಮ್ಮ ಫಿಂಗರಿಂದ ನೀಟಾಗಿ ಬಿಗಿಡಿದು 1 ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ನೋಡಿ ಫ್ರೆಂಡ್ಸ್, ಅಪ್ ಆ್ಯಂಡ್ ಡೌನ್. ನೋಡಿ, ಒಂದು ಕೈ ಬಲ್ಗೈ ಮೇಲೆ ಮತ್ತು ಕೆಳಗೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ಜಸ್ಟ್ ರಿಲ್ಯಾಕ್ಸಾಗಿ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ರೂಢಿ ಆಗಬೇಕು ಫ್ರೆಂಡ್ಸ್. ನಿಮ್ಮ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ತನಗೆ ತಾನೇ ಬರುತ್ತೆ, ಪ್ರಾಕ್ಟೀಸ್ ಇಲ್ಲದೆ ಯಾವುದೂ ಬರಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನೀಟಾಗಿ ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದರಲ್ಲಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಲ್ಗೈನ ಮೇಲೆ ಕೆಳಗೆ ಮೇಲೆ ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನಮ್ಮ ಕತ್ತನ್ನು ಸಹಿತ ಅದು ಕತ್ರಿ ಥರ ಹಾಕ್ಬಿಟ್ಟು ಆ ಕತ್ರಿಲಿ ಹೇರ್ಸ್, ಐಬ್ರೋದು ಹೇರ್ ಕಟ್ ಆಗುತ್ತೆ ಫ್ರೆಂಡ್ಸ್. ಅದು ನಿಮಗೆ ಮಾಡ್ತಾ ಮಾಡ್ತಾನೆ ಗೊತ್ತಾಗುತ್ತೆ, ಅದು ಹೇಳಿದ್ರೆ ಗೊತ್ತಾಗಲ್ಲ, ಕಲಿತ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇವಾಗ ಫ್ರೆಂಡ್ಸ್, ಫಸ್ಟು ಆ ದಾರನ ನಾವು ಹೋಗಿತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಮತ್ತೆ ಒನ್ ಟೈಮ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಏಕೆಂತಂದರೆ ಒಂದೇ ಸರಿ ಯಾವುದು ಬರಲ್ಲ ಅಲ್ವಾ, ಹಾಗಾಗಿ ನಿಮಗೆ ನಾನು ಇನ್ನೂ ಒನ್ ಟೈಮ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, 6-7 ಮಾತ್ರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದಿರಲ್ಲ ವಿಡಿಯೋದಲ್ಲಿ, ಕೈ ಯಾವ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ, ಎರಡೂ ಕೈನೂ ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ಇದು ಫಿಂಗರ್ಸು, ಇದು ಹ್ಯಾಂಡ್ನ ನಾವು ಈ ಥರ ಮಾಡ್ತಾಯಿದ್ವಿ. ಕಲಿಯೋ ತನಕ ಜೋರಾಗಿ ಮಾಡೋದು ಬೇಡ ಫ್ರೆಂಡ್ಸ್. ಓಕೆ, ಧನ್ಯವಾದಗಳು ಫ್ರೆಂಡ್ಸ್.